ನಾನು ಹಳ್ಳಿ ಕಡೆ ಹೋದಾಗ ಈ ಶೌಚಾಲಯದ ಕೊರತೆಯನ್ನು ನಾವು ನೋಡ್ತೀವಿ ಸ್ಕೂಲಲ್ಲಿ ನಾವು ಎಷ್ಟೇ ಮಾಡಿದೇ ಬಂದರೂ ಕೂಡ ಇನ್ನಷ್ಟು ಕೆಲವಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಉಳಿದಿದೆ ಅದಕ್ಕೆ ಸುಮಾರು 250 ಕೋಟಿ ರೂಪಾಯಿಯನ್ನು ನನ್ನ ಬಜೆಟ್ನಲ್ಲಿ ಇಟ್ಟಿರಲಿಲ್ಲ ಇದನ್ನು ಮನಗಂಡು ನಾವು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಪ್ರಾವಿಷನ್ ಮಾಡ್ಕೊಂಡು 250 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದ ಎಲ್ಲ ಶಾಲೆಗಳಲ್ಲಿ ಎಲ್ಲೆಲ್ಲಿ ಇಲ್ಲ ಅಲ್ಲಲ್ಲಿ ಟಾಯ್ಲೆಟ್ಗಳ ನಿರ್ಮಾಣ ಗಂಡಸರಿಗೆ ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆಗಲೇಬೇಕು ಅಂತ ಹೇಳಿ ಹೇಳಿದಿನಿ ಆಗಸ್ಟ್ 15 ಕ್ಕೆ ನಾನು ಅನೌನ್ಸ್ ಮಾಡಿದಿನಿ ಮುಂದಿನ ಆಗಸ್ಟ್ 15 ಕ್ಕೆ ಸ್ಯಾಚುರೇಷನ್ ಆಗಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದೇನೆ ಹಾಗೆ ನಮ್ಮ ಸರ್ಕಾರ ಕೆಲವು ವಿಚಾರಗಳಲ್ಲಿ ಬಹಳ ಸೆನ್ಸಿಟಿವ್ ಆಗಿ ಸೆನ್ಸಿಬಲ್ ಆಗಿ ರೆಸ್ಪಾನ್ಸಿವ್ ಆಗಿ ನಾವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ನಾನು ಶಿಕ್ಷಣ ಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ತಾವು ಶೌಚಾಲಯದ ಬಗ್ಗೆ ತಾವೇನು ಹೇಳಿದ್ರೋ ಸರ್ಕಾರಗಳು ನಿರಂತರವಾಗಿ ಶೌಚಾಲಯವನ್ನು ಕಟ್ಟಿಕೊಡೋದಕ್ಕೆ ಬೇರೆ ಬೇರೆ ಯೋಜನೆಯಲ್ಲಿ ತಾವು ಹೀಗೆ ವಿಶೇಷವಾಗಿ ಹಣ ಕೊಟ್ಟಂತೆ ಪ್ರಯತ್ನ ಮಾಡೇ ಮಾಡಿದೆ ನಂದು ಒಂದೇ ಒಂದು ಅಂದ್ರೆ ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಎಸ್ಡಿಎಂಸಿಗಳತ್ರ ಇವತ್ತು ಸಾಧ್ಯ ಆಗ್ತಾ ಇಲ್ಲ ನಮ್ಮಲ್ಲಿ ಶಿಕ್ಷಕರತ್ರ ಇತ್ಯಾದಿ ಅದಕ್ಕೆ ಈ ಪಂಚಾಯತ್ ಜೊತೆಗೆಲ್ಲಿ ಏನಾದರೂ ಒಂದು ಟ್ಯಾಗ್ ಮಾಡಿ ಏನಾದರೂ ಒಂದು ಯೋಜನೆ ರೂಪಿಸಿದರೆ ಅದು ಆವಾಗ ಈ ಶೌಚಾಲಯಗಳು ಸುಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಎಸ್ಡಿಎಂಸಿ ಅವರಿಗೆ ಅದನ್ನ ಯಾವ ರೀತಿಯಲ್ಲಿ ಜವಾಬ್ದಾರಿ ಕೊಡಬಹುದು ಅನ್ನೋದನ್ನಾರು ಯೋಚಿಸಿ ಕೊಡಬೇಕಾಗುತ್ತೆ ಹಾಗೆ ಏನಾದರೂ ಮಾಡಿದರೆ ಮಾತ್ರ ಈ ಶೌಚಾಲಯದ ಸಮಸ್ಯೆ ಬಗೆಹರಿಯುತ್ತೆ ಇಲ್ಲಾಂದ್ರೆ ಕಟ್ಟೋದೋದೋ ಹಾಳಾಗೋಗುತ್ತೆ ಯಡಿಯೂರಪ್ಪನವರು ಏನು ಹೇಳ್ತಿದ್ದಾರೆ ಒಂದು ನಿಮಿಷ ಯಡಿಯೂರಪ್ಪನವರು ಸನ್ಮಾನ್ಯ ಅಧ್ಯಕ್ಷರೇ ಏನು ಶೌಚಾಲಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸಾರ್ವಜನಿಕ ಶೌಚಾಲಯಗಳನ್ನು ನಾವೇನು ಮಾಡಿದ್ದೇವೆ 100ಕ್ಕೆ 90 ಭಾಗ ಅದು ಉಪಯೋಗ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನೀರಿನ ಕೊರತೆಯಿಂದ ಈ ಸಾರ್ವಜನಿಕ ಶೌಚಾಲಯಗಳಿಂದ ಯಾವುದೇ ಉಪಯೋಗ ಆಗೋದಿಲ್ಲ ನಾವೇನು ಮನೆ ಮನೆಗೆ ಶೌಚಾಲಯವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಅದನ್ನು ಕಂಪ್ಲೀಟ್ 100ಕ್ಕೆ 99 ಭಾಗ ಶೌಚಾಲಯ ಕೊಟ್ಟಾಗ ಮಾತ್ರ ಅದು ಉಪಯೋಗ ಆಗುತ್ತೆ ಹೊರತು ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛತೆಯೂ ಮಾಡೋಕ್ಕಾಗಲ್ಲ ನೀರಿನ ಕೊರತೆಯೂ ತುಂಬಕ್ಕಾಗೋದಿಲ್ಲ ಯಾವುದೇ ನೀವು ನಾನು ನಿಮಗೆ ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ 100ಕ್ಕೆ 90 ಭಾಗ ಶೌಚಾಲಯಗಳು ಬಾಗ್ಲಾಕಿದ್ದಾವೆ ಅಲ್ಲಿ ಯಾರೊಬ್ಬರೂ ಅಲ್ಲಿ ಹೋಗೋದಿಲ್ಲ ಅದರಿಂದ ಈ ರೀತಿ ಸಾರ್ವಜನಿಕ ಶೌಚಾಲಯಗಳು ಮಾಡೋದು ನಿಲ್ಲಿಸಿ ಮನೆ ಮನೆಗೆ ಶೌಚಾಲಯ ಕೊಟ್ಟಾಗ ಮಾತ್ರ ಅದು ಸದುಪಯೋಗ ಆಗುತ್ತೆ ದಯಮಾಡಿ ಆ ಕಡೆ ಮುಖ್ಯಮಂತ್ರಿಗಳು ಸರ್ಕಾರ ಗಮನ ಕೊಡಬೇಕು ಅಂತ ಈ ಸುಲಭ ಶೌಚಾಲಯದ ಕಾನ್ಸೆಪ್ಟ್ನಲ್ಲಿ ತಾವು ಸರ್ಕಾರದಲ್ಲಿ ಯೋಚಿಸಿರ್ಬೋದು ತಾವು ಅದನ್ನು ಆಯೋ ಹೇಳಿದರೆ ಶಾಲೆಗಳದ್ದು ಎಸ್ಪೆಷಲಿ ಅವರು ಹೇಳಿರೋದು ಉಳಿದಂತೆ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕ ಶೌಚಾಲಯ